Sit down. Students, ega midterm exam progress report kurtini. Anand, Geeta, Manjunath, most intelligent student andre nam Manju. ಇಂಥ ಬುದ್ಧಿವಂತ ನಮ್ಮ ಶಾಲೆನಲ್ಲೇ ಇಲ್ಲ. ಈ ಎಕ್ಸಾಮ್ನಲ್ಲಿ ನಮ್ಮ ಮಂಜುನಾಥ ಒಂದೊಂದು ಸಬ್ಜೆಕ್ಟ್ನಲ್ಲೂ ಎಷ್ಟೊಂದು ನಂಬರ್ ತೊಗೊಂಡಿದ್ದಾನೆ ಗೊತ್ತಾ? ಕನ್ನಡ 100ಕ್ಕೆ 3, ಇಂಗ್ಲಿಷ್ 100ಕ್ಕೆ 2, ಮ್ಯಾಥಮೆಟಿಕ್ಸ್ 100ಕ್ಕೆ 6, ಸೋಷಿಯಲ್ ಸ್ಟಡೀಸ್ 0. 0ಕ್ಕಿಂತ ದೊಡ್ಡ ನಂಬರ್ ಯಾವ್ದಾರು ಇದೆಯಾ? ಇದ್ದಿದ್ರೆ ಅದನ್ನು ತಗೋತಿದ್ದ ನಮ್ಮ ಮಂಜು. ಸರ್, ನೀವು ನನ್ನ ಅವಮಾನ ಮಾಡ್ತಾ ಇದ್ದೀರಾ ಸರ್? ಮಾನ ಬೇರೆ ಇದೆ ನಿನಗೆ? ರಾಸ್ಕಲ್, ಕ್ಲಾಸ್ ರೂಮ್ ನಲ್ಲಿ ಸಿಗರೇಟ್ ಸೇತೀಯ, ರಸ್ತೆಯಲ್ಲಿ ಹುಡುಗಿ ನೋಡಿ ಕಣ್ಣು ಹೊಡಿತೀಯ. ಅದು ನನ್ನ ಪರ್ಸನಲ್ ಸರ್. ಇದು ನನ್ನ ಪರ್ಸನಲ್ ತಳಹರಟೆ. ಕಮ್ಮಿ ನಂಬರ್ ಬಂದಲ್ಲ ಅಂತ ಪಶ್ಚಾತ್ತಾಪ ಪಡೆದ ನನಗೆ ಎದುರು ಓದಿಸ್ತೀಯ. ಕಮ್ಮಿ ನಂಬರ್ ನೀವು ಕೊಟ್ಟಿರೋದು. ನಮ್ ತಂದೆ ಏನ್ ಹೇಳ್ತಾರ ಗೊತ್ತಾ? ಮಂಜು ಮರಿ, ನೀನ್ ಓದೋದಕ್ಕೆ ಫಸ್ಟ್ ಕ್ಲಾಸ್ ಬರ್ಬೇಕು. ಕಮ್ಮಿ ನಂಬರ್ ಕೊಟ್ರೆ ನಂಗೆ ಹೇಳು, ರಿವ್ಯಾಲ್ಯೂಯೇಷನ್ ಮಾಡಿಸ್ತೀನಿ ಅಂತ. ರಿವ್ಯಾಲ್ಯೂಯೇಷನ್ ಮಾಡಿಸ್ತಾರಾ? ಗೋ ಅಂಡ್ ಬ್ರಿಂಗ್ ಯುವರ್ ಫಾದರ್, ಐ ವಾಂಟ್ ಟು ಟಾಕ್ ಟು ಹಿಮ್. ಸರ್ 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 ಸರ್, ತಪ್ಪಾಯ್ತು ಸರ್, ಸಾರಿ ಸರ್. ಸಾರಿನೂ ಇಲ್ಲ ಮೋರಿನೂ ಇಲ್ಲ. ಮೊದ್ಲು ನಿಮ್ ತಂದೆನ ಕರ್ಕೊಂಡ್ ಬಾ, ಅವ್ರು ಬರೋ ತನಕ ನಿನ್ನ ಕ್ಲಾಸಿಗೆ ಸೇರ್ಸಲ್ಲ. ಗೆಟ್ ಔಟ್ ಸರ್. ಗೆಟ್ ಔಟ್ ಇಡಿಯಟ್. ಶಿವು, ನಿನ್ನಿಂದ ನಂಗೊಂದು ದೊಡ್ಡ ಸಹಾಯ ಆಗ್ಬೇಕು. ಏನು? ನೀನ್ ನನ್ ಜೊತೆ ನಮ್ ಸ್ಕೂಲ್ಗೆ ಬರ್ಬೇಕು. ಬರ್ತೀನಿ. ಅಲ್ಲಿ ನಿನ್ನ ನಮ್ ಮೇಸ್ಟ್ರಿಗ್ ತೋರಿಸಿ ಇವ್ರೇ ನಮ್ ತಂದೆ ಅಂತೀನಿ, ನೀನ್ ಹೌದು ಅಂತ ಒಪ್ಕೋಬೇಕು. ಆಗ್ತೀನಿ ನೋಡು. ನಿನ್ ನಿನ್ ತಂದೆ ಇದ್ದಾರಲ್ಲೋ. ನಾನ್ ಹೇಳ್ದಂಗ್ ಕೇಳೋ ಪ್ಲೀಸ್. ಆಮೇಲೆ ನಮ್ಮ ಅಣ್ಣನ ಗೊತ್ತಾಗಿ ನೀನ್ ಯಾವಾಗ ಮಂಜು ತಂದೆ ಅಥವಾ ಕತ್ತೆ ಅಂತ ನನ್ನ ಬೈದ್ರೆ ಹೇಳಿದ್ರೆ ಒಂದೇ ಒಂದ್ ದಿನ ನಮ್ ಮೇಸ್ಟ್ರ್ ಮುಂದೆ ನಮ್ ತಂದೆ ಅಂತ ಹೇಳ್ಕೊಂಡು ನಾಟಕ ಆಡ್ಬಿಡೋ. ಏ ಮಂಜು, ನಾನ್ ನಿನ್ ತಂದೆ ಏನು? ನಾನ್ ಎಷ್ಟು ಚಿಕ್ಕವನು? ಯಾವ ಬೇವರ್ಸಿನ ಹೇಳಿದ್ ನಿನ್ ಚಿಕ್ಕವನು ಅಂತ? ಎಷ್ಟು ಎತ್ತರವಾಗಿದ್ಯಾ, ಎಷ್ಟು ಗಾತ್ರ ಇದೆಯಾ? ನಿಂದು ಒಂಥರ ಸ್ಪೆಷಲ್ ಪರ್ಸನಾಲಿಟಿ ಮರೆ. ದೊಡ್ಡವನೊಂದಾಗ ದೊಡ್ಡನಾಗ್ತೀಯ, ಚಿಕ್ಕವನೊಂದಾಗ ಚಿಕ್ಕವನಾಗ್ತೀಯ. ಈಗ ನಾನು ಏನ್ ಮಾಡ್ಬೇಕು? ನೀನ್ ಈ ಚಾಕ್ಲೇಟ್ ತಿಂತಾದ್ರೆ ನಿನ್ನ ನಮ್ ತಂದೆ ಅನ್ನಲ್ಲ, ಮೊಮ್ಮಗ ಅಂತಾರೆ. ಈಗ ಹೇಳು, ನಿನ್ ಹೆಸರೇನು? ಶಿವು. ಏಕತ್ತೆ ಬೈತ್ಯಾ? ಹೋಗಲ್ಲ. ಶಿವು 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 ಶಿವು, ಸಾರಿ ಶಿವು, ಸಾರಿ ಶಿವು, ಸಾರಿ ಶಿವು, ಸಾರಿ ಶಿವು. ಹಂಗ್ ಬಾಲ್ ದಾರಿಗೆ. ಈಗ ನೀನು ಶಿವು ಅಲ್ಲ, ರಾವ್. ಯಾವ ರಾವ್? ಮಿಸ್ಟರ್ ಹುಚ್ಚು ರಾವ್, ನಮ್ ತಂದೆ. ಶಿವು, ಈಗ ನಾನು ಹೇಳದ್ನ ಗಮನ ಇಟ್ಕೇಳು. ಹೆಡ್ ಮಾಸ್ಟರ್ ನನ್ನ ಬೈತಾಳೆ. ಅವ್ರು ಏನೇ ಅಂದ್ರು ನೀನು ನೀವೇನು ಯೋಚನೆ ಮಾಡ್ಬೇಡಿ ಸರ್, ಅವನ ಫುಟ್ಬಾಲ್ ಅಂತ ಓದ್ಬಿಡ್ತೀನಿ. ನೀನ್ ಬೇಕು ಇಲ್ಲಿ ಒಂದ್ಸಲ ಹೇಳು. ನೀವೇನು ಯೋಚನೆ ಮಾಡ್ಬೇಡಿ ಸರ್, ನಾನು ಅವನ ಫುಟ್ಬಾಲ್ ತರ ಓದ್ಬಿಡ್ತೀನಿ ಅಂತ ಹೇಳ್ತೀನಿ. ವೆರಿ ಗುಡ್, ಬಾ. ಸರ್, ನಮ್ ತಂದೆ. ಬನ್ನಿ, ನೀನ್ ಹೊರಗಡೆ ಇರು ಪ್ಲೀಸ್. ಕೂತ್ಕೊಳ್ಳಿ. ನೋಡಿ ಮಿಸ್ಟರ್ ರಾವ್, ನೀವು ಮಂಜುನಾಥ್ ತುಂಬಾ ಮುದ್ದು ಮಾಡಿ ಕೆಡಿಸ್ಬಿಟ್ಟಿದ್ದೀರಾ. ಕೋತಿ ತಾನ್ ಕೆಡೋದಲ್ಲದೆ ವನನೆಲ್ಲ ಕೆಡಿಸ್ತು ಅಂತ ಅವನು ಅವನ ಜೊತೆ ಹುಡುಗರೆಲ್ಲ ಹಾಳು ಮಾಡ್ತಿದ್ದಾನೆ. ನೀವೇನು ಯೋಚನೆ ಮಾಡ್ಬೇಡಿ ಸರ್, ನಾನು ಅವನ ಫುಟ್ಬಾಲ್ ತರ ಒಡೆದ್ಬಿಡ್ತೀನಿ. ಮೊನ್ನೆ ಎಕ್ಸಾಮ್ ನಲ್ಲಿ ಎಲ್ಲದರಲ್ಲೂ ಕಮ್ಮಿ ನಂಬರು. ಯಾಕೆ ಅಂತ ಕೇಳಿದ್ರೆ ನೀವೇ ಬೇಕು ಅಂತ ಕಮ್ಮಿ ನಂಬರ್ ಕೊಟ್ಟಿದ್ದೀರಾ ಅಂತಾನೆ. ನೀವೇನು ಯೋಚನೆ ಮಾಡ್ಬೇಡಿ ಸರ್, ನಾನು ಅವನ ಫುಟ್ಬಾಲ್ ತರ ಒದ್ದುಬಿಡ್ತೀನಿ. ನೀವ್ ಹೇಳಿದ್ರಂತೆ ನೀನ್ ಫಸ್ಟ್ ಕ್ಲಾಸ್ ಸ್ಟೂಡೆಂಟ್. ನೀವೇನು ಯೋಚನೆ ಮಾಡ್ಬಿಡಿ ಸರ್, ನಾನು ಅವನ ಫುಟ್ಬಾಲ್ ತರ ಒದ್ದುಬಿಡ್ತೀನಿ. ಕಮ್ಮಿ ನಂಬರ್ ಬಂದ್ರೆ ಹೇಳು, ನಾನು ರಿವ್ಯಾಲ್ಯೂಯೇಷನ್ ಯೋಚನೆ ಮಾಡ್ಬಿಡಿ ಸರ್, ನಾನು ಅವನ ಫುಟ್ಬಾಲ್ ತರ ಒದ್ದುಬಿಡ್ತೀನಿ. ನೀವ್ ಹೇಳಿದ್ರ ಮಿಸ್ಟರ್ ರಾವ್? ನೀವೇನು ಯೋಚನೆ ಮಾಡ್ಬಿಡಿ ಸರ್, ನಾನು ಅವನ ಫುಟ್ಬಾಲ್ ತರ ಒದ್ದುಬಿಡ್ತೀನಿ. ನೀವು ಫುಟ್ಬಾಲ್ ಆಡ್ತೀರೇನು? ನೀವೇನು ಯೋಚನೆ ಮಾಡ್ಬಿಡಿ ಸರ್, ನಾನು ನಿಮ್ಮನ್ನ ಫುಟ್ಬಾಲ್ ತರ ಒದ್ದುಬಿಡ್ತೀನಿ. ನಾನೇ ಓದಿದ್ದೀನಿ. ಹೇಳಿ ಮೇಲೆ
ಯಾರು ನೀವು? ಐ ಸೆಡ್ ಹೂ ಆರ್ ಯು? ನೀವೇನು ಯೋಚನೆ ಮಾಡ್ಬೇಡಿ ಸರ್, ನಾನು ನಿಮ್ಮನ್ನ ಫುಟ್ಬಾಲ್ ತರ ಒದ್ದು ಬಿಡ್ತೀನಿ. ನಾನಲ್ಲ ಸರ್, ಮಂಜು 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 ಸರ್, ಮಂಜು ಓಡ್ಬಿಟ್ಟೆ ಸರ್. ಕೋಲು ಕೋಲು ಮಂಜು ಮಂಜು. ಗುಡ್ ಮಾರ್ನಿಂಗ್. ಯಾರ್ ನೀವು? ನನ್ನ ರೂಮ್ಗೆ ಯಾಕೆ ಬಂದ್ರಿ? ಈಗ ಬರ್ಲಿಲ್ಲ, ನನ್ನ ರಾತ್ರಿಯಿಂದ ಇಲ್ಲೇ ಇದ್ದೀನಿ. ವಾಟ್? ನನ್ನ ರಾತ್ರಿ ನೀವು ಸ್ವಲ್ಪ ಓವರ್ ಆಗಿ ಕುಡಿದ್ರಿ ಅಂತ ಕಾಣಿಸುತ್ತೆ. ಕಾರ್ ಓಡಿಸಕ್ಕಾಗದೆ ರಸ್ತೆಲಿರೋ ಲ್ಯಾಂಪ್ ಪೋಸ್ಟ್ ಡಿಕ್ಕಿ ಹೊಡೆದ್ರಿ. ಒಂದು ಐದಾರು ಜನ ಗೂಂಡಾಗಳು ನಿಮ್ಮನ್ನ ಹಿಡಿದು ಗಲಾಟೆ ಮಾಡಿದ್ರು. ಸಮಯಕ್ಕೆ ಸರಿಯಾಗಿ ನಾನು ಬಂದು ಅವ್ರನ್ನ ಒತ್ತು ಕಳಿಸಿ ನಿಮ್ಮನ್ನ ಇಲ್ಲಿ ಕರ್ಕೊಂಬಂದೆ. ನಿಜವಾಗ್ಲು? ಅಷ್ಟೇ ಅಲ್ಲ, ಇಲ್ಲಿಗೆ ಬಂದ್ಮೇಲೆ ನಿಮ್ಮ ಮತ್ತೆ ತಿಳಿದಿರಲಿಲ್ಲ. ನನ್ನ ಸಿಗರೇಟ್ ಲೈಟರ್ ತಗೊಂಡು ಈ ರೂಮ್ಗೆಲ್ಲ ಬೆಂಕಿ ಹಚ್ಚಿಬಿಟ್ರಿ. ಒಂದು ನಿಮಿಷ ತಡವಾಗಿದ್ದಿದ್ರೆ ನೀವು ಕೂಡ ಸುಟ್ಟೋಗ್ತಿದ್ರಿ. ನಿಮ್ಮ ಬಟ್ಟೆ ಎಲ್ಲ ಸುಟ್ಟೋಯ್ತು. ಆಮೇಲೆ ನಾನೇ ನಿಮ್ಮ ಬಟ್ಟೆ ಬಿಚ್ಚಿ ರಗ್ಗೋದಿಸ್ದೆ. ನೀವು ನನ್ನ ಬಟ್ಟೆ ಬಿಚ್ಚಿದ್ರೆ? ಹಾಗಾದ್ರೆ ನೋನು, ಹೆದರ್ಕೋಬೇಡಿ, ನಾನೇನು ನೋಡಿಲ್ಲ, ಕಣ್ಮುಚ್ಕೊಂಡಿದ್ದೆ. ಓ, ಥ್ಯಾಂಕ್ ಯು ವೆರಿ ಮಚ್. ನನ್ನ ಡ್ರೆಸ್ ಅಲ್ಲಿ ಇಲ್ಲ ಇದೆ. ಓ ಮೈ ಗಾಡ್, ಐ ಆಮ್ ಸಾರಿ ಮೇಡಮ್, ಈ ಬಟ್ಟೆಗಳನ್ನ ಕಾಪಾಡೋಕ್ಕಾಗ್ಲಿಲ್ಲ. ನಾನು ಯಾವ ಬಟ್ಟೆ ಹಾಕೊಳ್ಳಿ? ಹೇಗ್ ಮೈ? ಹ್ಮ್, ಏನಾದ್ರೂ ಮಾಡ್ಲೇಬೇಕಲ್ಲ ಮೇಡಮ್. ಕುಡಿಯೋದು ತಪ್ಪಲ್ಲ, ಆದ್ರೆ ಇಷ್ಟೊಂದು ಓವರ ಕುಡಿಯೋದು ಮೈಗೊಳ್ಳೇದಲ್ಲ. ನೀವು ನನ್ನ ಮಿಸ್ಟೇಕ್ ಮಾಡ್ಕೊಂಡಿದ್ದೀರಾ. ನಿನ್ನೆ ರಾತ್ರಿ ನನ್ನ ಫ್ರೆಂಡ್ಸ್ ನನಗೆ ಗೊತ್ತಿಲ್ಲದೆ ತಮ್ಸಪ್ನಲ್ಲಿ ವಿಸ್ಕಿ ಬೆರೆಸ್ಕೊಟ್ಬಿಟ್ರು. ಕಾರ್ ಎತ್ತಿದ್ ಮಾತ್ರ ಜ್ಞಾಪಕ ಇದೆ. ಆಮೇಲೆ ಏನಾಯ್ತು ನನಗೆ ಗೊತ್ತಿಲ್ಲ. ಕೆಲವು ವಿಷಯಗಳನ್ನ ಮರೆಯೋದೇ ಒಳ್ಳೇದು. ನಿಮ್ಗೇನು ಅಬ್ಜೆಕ್ಷನ್ ಇಲ್ಲ ಅಂದ್ರೆ ನಾನು ಈ ಹಳೆ ಬಟ್ಟೆಗಳನ್ನ ಉಪಯೋಗಿಸ್ಬೋದು. ಅಬ್ಜೆಕ್ಷನ್ ಏನೂ ಇಲ್ಲ, ನೀವು ಸ್ವಲ್ಪ ಹೊರಗಡೆ ಹೋದ್ರೆ. ಓಹ್ ಶೋರ್. ತಗೊಳ್ಳಿ ಮಿಸ್. ಪ್ರೇಮ, ಇದು ನಿಮ್ ಕಾರ್ ಕೀ, ಇದು ನಿಮ್ ಪರ್ಸ್. ಥ್ಯಾಂಕ್ ಯು ಮಿಸ್ಟರ್ ಅಜಯ್ ಕುಮಾರ್. ಥ್ಯಾಂಕ್ ಯು ಮಿಸ್ಟರ್ ಅಜಯ್ ಕುಮಾರ್. ನಿಮ್ ಬಟ್ಟೆನ ನಿಧಾನವಾಗಿ ಕಳಿಸ್ಕೊಡಿ, ಅವಸರ ಏನೂ ಇಲ್ಲ. ಸರಿ, ಬರ್ತೀನಿ. ಓಕೆ, ನಿಮ್ ಉಪಕಾರ ನಾನು ಯಾವತ್ತೂ ಮರೆಯಲ್ಲ. ಥ್ಯಾಂಕ್ ಯು. ಅನ್ಸಿ ರೈಟ್. ಎಕ್ಸ್ಕ್ಯೂಸ್ ಮೀ ಮಿಸ್ ಪ್ರೇಮ, ನಾನೊಬ್ಬ ಪ್ರೆಸ್ ಫೋಟೋಗ್ರಾಫರ್. ಈ ಫೋಟೋಗಳು ಪೇಪರ್ ಬರೋದು ನನಗೆ ಇಷ್ಟ ಇಲ್ಲ, ಇದು ನಿಮ್ಮ ಹತ್ರನೇ ಇರಲಿ. ಥ್ಯಾಂಕ್ ಯು. ಇದು ನನ್ನ ಅಡ್ರೆಸ್, ನಮ್ಮ ಮನೆಗೊಂದ್ಸರಿ ಬನ್ನಿ. ಓಕೆ, ಬಾಯ್ ಬಾಯ್. ರಾಮನಾರಾಯಣ್ ಪ್ರೊಪ್ರೈಟರ್, ಪ್ರೇಮಾ ಸ್ಟೀಲ್ಸ್, ಪ್ರೇಮಾ ಆಟೋಮೊಬೈಲ್ಸ್, ಪ್ರೇಮಾ ಎಲೆಕ್ಟ್ರಿಕಲ್ಸ್, ಪ್ರೇಮಾ ಎಲೆಕ್ಟ್ರಾನಿಕ್ಸ್, ಪ್ರೇಮಾ ಕನ್ಸ್ಟ್ರಕ್ಷನ್ಸ್, ಪ್ರೇಮಾ ಸಿಮೆಂಟ್ಸ್. ಕುಬೇರನ್ ಮಗಳು ಅಜಯ್ ಕುಮಾರ್, ಕೆಲವು ವಿಷಯಗಳನ್ನ ಮರೆಯೋದೇ ಒಳ್ಳೇದು. ನಾನೀಗ ಹೊಸ್ದಾಗ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಲ್ಲ ಲೇಡಿ ಸೆಕ್ರೆಟರಿ ಜೂಲಿ, ಅವಳೆಲ್ಲ ಅಯ್ಯೋ ನಾಮ ರಾಮ, ಅಡಿಗೆ ಯೋನ್ ಕೈಲಿ ಸೌಟಿರೋ ಹಾಗೆ, ಬಾರ್ಬರ್ ಕೈಲಿ ಕತ್ತಿ ಇರೋ ಹಾಗೆ, ಬಾಸೊನ್ ಕೈಲಿ ಮೃದಂಗ ಇರೋ ಹಾಗೆ, ಸದಾ ನಾನು ನಿಮ್ ಜೊತೆ ಇರೋವಾಗ ಆ ಹುಡುಗಿ ಚಿಂತೆ ನಿಮ್ಗೆ ಓಕೆ? ಮುಟ್ಟಾಳ, ಅಂದವಾಗಿರೋ ಹುಡುಗಿ ಸೆಕ್ರೆಟರಿ ಆಗಿ ನನ್ ಜೊತೆ ಓಡಾಡ್ತಿದ್ರೆ ನನಗೊಂದ್ ಲೆವೆಲ್ ಬರುತ್ತೆ ಕಣೋ. ನಿಮಗ್ ಲೆವೆಲ್ ಬರುತ್ತೋ ಇಲ್ವೋ, ನಿಮ್ ಪಿತೃದೇವರ್ ಲೆವೆಲ್ ಮಾತ್ರ ಎಳಿತಾ ಇದೆ. ಯಾಕೋ ಅಲ್ಲಿ ನೋಡಿ, ಅವಳನ್ನ ಹೇಗೆ ದುರುಗುಟ್ಕೊಂಡ್ ನೋಡ್ತಾ ಇದ್ದಾರೆ ದುಷ್ಯಂತ. ಒಳ್ಳೆ ಶಕುಂತಲೆ ನೋಡ್ದಾಗೆ ಜುಲಿ ಮದನ್ ಅಂತ ಮಗ ಇರೋದ್ರಿಂದ ನಾನು ಮುದ್ಕ ಅನ್ಕೋಬೇಡ. ಅಯ್ಯೋ, ನಾನೊಂಥರ ಮುಂದ್ ಮುತ್ತ ಚಿಕ್ಕ ವಯಸ್ಸಲ್ಲಿ ಮದುವೆ ಮಾಡ್ಬಿಟ್ರು, ಬೇಡ ಬೇಡ ಅಂದ್ರು ಹತ್ತಾರು ವರ್ಷಕ್ಕೆ ಹುಟ್ಟುಬಿಟ್ಟ. ಮೂಲಿ ತೊಂಡಿ ಇರ್ತೀಯ. ಅಯ್ಯೋ ಮುದಿ, ನನ್ನ ಮಗನೇ, ನಿನಗ 16 ವರ್ಷಕ್ಕೆ ನಾನು ಹುಟ್ಟದ್ನ, ನಿನ್ ಹೀಗೆ ಸ್ವಲ್ಪ ಬಿಟ್ರೆ ನನ್ನೇ ನಿಮ್ಮಪ್ಪ ಅಂದ್ಬಿಡ್ತೀಯ. ಲೋ ಚಮಚ ನನ್ನ ಮಗನೇ, ಹೋಗ ಮುದಿ ದೂರ. ಅಪ್ಪ ಅಪ್ಪ ಅಪ್ಪ, 10 rupees ಪ್ಲೀಸ್. ಯಾಕ 10 rupees? ಯಾಕೆ ಚನ್, ಪಿಕ್ಚರ್ ನೋಡ್ಬೇಕಪ್ಪ. ಒಂದೊಂದ್ ಕ್ಲಾಸ್ ಅಲ್ಲಿ 2-2 ವರ್ಷ ಡುಮ್ಕಿ ಸಿನಿಮಾ ಅಂತೆ ಸಿನಿಮಾ, ಇನ್ನೊಂದ್ ಸಾರಿ ಸಿನಿಮಾ ನಾಟಕ ಅಂತ ಹೇಳಿ ನೋಡು, ಕಾಲ್ ಮುಡ್ಬಿಡ್ತೀನಿ. ಅಪ್ಪ 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 ಪ್ಲೀಸ್ ಅಪ್ಪ, ಅಮ್ಮ ತಾಸವೆ ದಬ್ದಲ್ಲಿ ದುಡ್ಡು ಹಾಕೋದ್ ನಿಲ್ಲಿಸ್ಬಿಡ್ಲು. ನೀನ್ ಬೀರೋ ಡೂಪ್ಲಿಕೇಟ್ ಬೀಗದ ಕೈ ಕಿತ್ಕೊಂಬಿಟ್ಟೆ, ನಾನು ಈ ಕಾಸಿಗೆ ಏನ್ ಮಾಡ್ಲಪ್ಪ? ಭಿಕ್ಷೆ ಬೇಡ. ಭಿಕ್ಷೆ ಗುಡ್ ಐಡಿಯಾ.
ಸ್ವಾಮಿ ಕಣ್ಣಿಲ್ಲ ಸ್ವಾಮಿ, ಧರ್ಮ ಮಾಡಿ ಸ್ವಾಮಿ. ಏಯ್, ಇಷ್ಟು ಚಿಕ್ಕ ವಯಸ್ಸಲ್ಲಿ ಸ್ಕೂಲ್ಗೆ ಹೋಗೋದ್ಬಿಟ್ಟು ಭಿಕ್ಷೆ ಬೇಡ್ತಾ ಇದೀಯಾ? ಪೊಲೀಸ್ರಿಗೆ ಹಿಡ್ಕೊಡ್ತೀನಿ ಅವಳು. ಮತ್ತೆ ಪೈಸ ಕೊಡಕ್ಕೆ ಯೋಗ್ತಾ ಇಲ್ಲ, ತಲೆ ಎಲ್ಲ ಮಾತಾಡ್ತಾನೆ. ಅಮ್ಮ, ಹತ್ ಮಕ್ಕಳೆತ್ತು ಮೊಮ್ಮಕ್ಕಳನ್ನ ಎತ್ಕೊಂಡು 100 ವರ್ಷ ಸುಖವಾಗಿ ಬಾಳು. 580 ಆಯ್ತು, ಇನ್ನು 420 ಬೇಕು. ಸ್ವಾಮಿ ಅಪ್ಪ ಮಲ್ಲ ಊಟ ಮಾಡಿ 3 ದಿವಸ ಆಯ್ತು, ಧರ್ಮ ಮಾಡಿ ಸ್ವಾಮಿ. ಇವನ್ ನನ್ ಮಗ ಇದ್ದಾಗಿದ್ದಾನಲ್ಲ. ಅಯ್ಯೋ ಅನಿಸ್ ಮುಂಡೆದೆ, ನಿನಗೇನು ಬಂದಿದ್ಯೋ ದೊಡ್ಡ ರೋಗ ಭಿಕ್ಷೆ ಬಿಡೋದಕ್ಕೆ? ನೀನ್ ಹೇಳ್ದು ಭಿಕ್ಷೆ ಬೇಡು ಅಂತ. ಹ್ಮ್, ನಾನು ಹೇಳ್ತೀನಿ, ಆ ಕಲ್ಲು ತಲೆ ಚಚ್ಕೋ ಅಂತ ಚಚ್ಕೋ. ಹಾ, ನಂಗೆ ಅಷ್ಟು ಬುದ್ಧಿ ಇಲ್ವಾ?